ಏನ್ ಸರ್ ಕಾರ್ಯಕ್ರಮದ ಉದ್ದೇಶ ಏನು, ಸಂದೇಶ ಏನು ಸರ್? ಕಾರ್ಯಕ್ರಮದ ಉದ್ದೇಶ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ ಮರೆಯುವ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಇವತ್ತಿನ ದಿನ ಎಲ್ರಿಗೂ ಅಂಬೇಡ್ಕರ್ ಬಗ್ಗೆ, ಅವರು ಮಾಡಿದಂಥ ಕಾರ್ಯಗಳ ಬಗ್ಗೆ ಇವತ್ತು ಜನರಿಗೆ ಮುಟ್ಟಿಸ್ಬೇಕು. ಆ ರೀತಿಯಲ್ಲಿ ಇವತ್ತು ನಮ್ಮ ಸಂತೋಷ್ ಲಾಡ್ ಸಾಹೇಬರು ಜನ ಕುರ್ಚಲಿ ಅಂತೇಳಿ ಈ ರೀತಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವ್ರ ಸಂವಿಧಾನ ತಂದಿದ್ದಕ್ಕೋಸ್ಕರನೇ ಎಲ್ಲ ಜನ ಅಲ್ಲೇ ಮರೆಯುವ ಪರಿಸ್ಥಿತಿ ಬಂದ್ಬಿಟ್ಟದೆ. ಯಾಕೆ ಮರಿತಿದ್ದಾರೆ ಅಂತ ಅನಿಸ್ತದೆ ಸರ್? ಯಾಕೆ ಮರಿತಿದ್ದಾರೆ ಅಂದರೆ ಜನರ ತಿಳುವಳಿಕೆ ಕಡಿಮೆ ಆಗ್ಬಿಡೋದು ಈಗ. ಹಾಗಾಗಿ ಇವತ್ತಿನ ಜನದಾಗ ಅದನ್ನೆಲ್ಲ ಮತ್ತೆ ಬಡಿದೆಬ್ಬಿಸ್ತಿದ್ದಾರೆ ನಮ್ಮ ಸಾಹೇಬರು. ಬಸವಣ್ಣನ ನೀತಿ ತತ್ವಗಳು ಮತ್ತು ಅಂಬೇಡ್ಕರ್ ಸಂವಿಧಾನದ ಆಶಯಗಳನ್ನೆಲ್ಲ ಇವತ್ತು ಮರು ತಿಳಿಯಬಯಸ್ತಾರೆ ಜನರಿಗೆ. ಸರ್ ಈಗ ಸರ್ ಮಾತಾಡಿ ಸರ್ ಮಾತಾಡಿ ಸರ್. ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಲೋಕಸಭೆ ಎಲೆಕ್ಷನ್ನು. ಈ ಕಾರ್ಯಕ್ರಮದ ಮುಖಾಂತರ ಏನಾದರೂ ಸಂದೇಶ ಇದೆಯಾ ಸರ್ ಜನಸಾಮಾನ್ಯರಿಗೆ? ಎಲೆಕ್ಷನ್ಗೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಇದು ಜನಗಳು ಜಾಗೃತಿ ಆಗ್ಬೇಕಂತಾನೆ ಈ ಸಂವಿಧಾನದಕ್ಕೋಸ್ಕರ, ಆಮೇಲೆ ಬಸವಣ್ಣದ ಇವರು ವಿಚಾರ ತಿಳಿಸೋದಕ್ಕೋಸ್ಕರನೇ ಈ ಫಂಕ್ಷನ್ ಮಾಡ್ತಾರೆ. ಅದು ಸಂತೋಷ್ ಲಾಡ್ ಸಾಹೇಬರು ಅದಕ್ಕೋಸ್ಕರನೇ ಈ ಫಂಕ್ಷನ್ ಮಾಡ್ತಾರೆ ಸರ್.